हाय फ्रेंड्स नमस्ते वेलकम बैक टू एसकेएन होम कुकिंग नोडी नावत्तु रागियल्ली शावगेन ईजी यावरीति माड्कोळ्ळोदु अंत नोडोण इदक्के कॉम्बिनेशन तेंगिनकाई मत्तु गसगसे पायस रागी तिन्नोद्रिंद इदरल्ली कैल्शियम विटमिन्स आयरन कंटेंट जास्ती इरुत्ते फैट कंटेंट कड़मे इरुत्ते बाडीन तंपागिरिसुत्ते वेट लास् कूड आगबहुदु डयाबेटिक पेशेंट्स तुंबा यूस माड्बहुदु बोन्स ना हेल्थी आगिरिसुत्ते इवाग यावरीति माड्कोळ्ळोदु अंत प्रोसीजर नोडोण बन्नि ಒಂದು ಪ್ಯಾನ್ ಇಟ್ಕೊಂಡು ಅದರಲ್ಲಿ ಒಂದೆರಡು ಕಪ್ ನೀರು ಹಾಕ್ಕೋತಾ ಇದ್ದೀನಿ. ನೀರು ಸ್ವಲ್ಪ ಕುದಿದ ಮೇಲೆ ಇದಕ್ಕೆ ಸ್ವಲ್ಪ ರಾಗಿ ಫ್ಲೋರ್ನ ಮೇಲ್ಗಡೆ ಈ ಥರ ಸ್ವಲ್ಪ ಹಾಕ್ಕೊಳ್ಳೋಣ. ಯಾಕಂದರೆ ಒಂದೇ ಸಾರಿ ರಾಗಿ ಹಿಟ್ಟು ಹಾಕ್ಕೊಂಡು ಮುದ್ದೆ ಮಾಡೋದ್ರಿಂದ ಗಂಟು ಕಟ್ಟತ್ತೆ. ಈ ರೀತಿ ಹಾಕ್ಕೊಂಡು ಸ್ವಲ್ಪ ಕುದಿದ ಮೇಲೆ ನಾನು ಎರಡು ಕಪ್ ನೀರಿಗೆ ಒಂದು ಕಾಲು ಕಪ್ನಷ್ಟು ರಾಗಿ ಫ್ಲೋರ್ನ ಹಾಕ್ಕೋತಾ ಇದ್ದೀನಿ. ನೋಡಿ ಹಾಕ್ಬಿಟ್ಟು ಈ ಥರ ಸ್ವಲ್ಪ ಕಲಸ್ಕೊಳ್ಳಿ. ನೋಡಿ ಈ ಥರ ಒಂದು 4-5 ನಿಮಿಷಗಳ ಕಾಲ ಈ ಥರ ಕಲಸ್ಕೊಂಡು ಚೆನ್ನಾಗಿ ಗಂಟು ಕಡ್ದೀರ ಮುದ್ದೆನ ಮಾಡ್ಕೊಳ್ಳೋಣ. ಇದೇ ರೀತಿ ನೀವು ಕೂಡ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆಯಲ್ವಾ, ಗಂಟೇನೂ ಇಲ್ಲ, ಲಂಪ್ಸ್ ಇಲ್ಲ, ಲಂಪ್ಸ್ ಇಲ್ದಿರ ಬಂದಿದೆ, ತುಂಬ ಚೆನ್ನಾಗಿದೆ. ಇದೇ ರೀತಿ ಒಂದು 4-5 ನಿಮಿಷಗಳ ಕಾಲ ಚೆನ್ನಾಗಿ ಕುಕ್ ಮಾಡ್ಕೊಳ್ಳಿ. ಕಂಟಿನ್ಯೂಯಸ್ ಆಗಿ ಈ ಥರ ರೈಸ್ ಸ್ಪೂನ್ ಸಹಾಯದಿಂದ ಮಾಡ್ಕೊಳ್ಳಿ. ಇವಾಗ ಒಂದು 5 ನಿಮಿಷ ಹೀಗೆ ಪ್ಲೇಟ್ ಮುಚ್ಚಿಬಿಡೋಣ. ಇವಾಗ ಗಸಗಸೆ ಪಾಯಸ ಒಂದು ಕಪ್ನಷ್ಟು ಕೊಕೊನಟ್ ಪೀಸಸ್ಸು 1 ಟೇಬಲ್ ಸ್ಪೂನಷ್ಟು ಗಸಗಸೆ ನೆನೆಸಿ ಹಾಕೋತಾ ಇದ್ದೀನಿ. ಇದಕ್ಕೆ ಒಂದೇ 3 ಏಲಕ್ಕಾಯಿ, 1 ಟೇಬಲ್ ಸ್ಪೂನಷ್ಟು ಉರಿಗಡಲೆ. ಉರಿಗಡಲೆ ಹಾಕೋದ್ರಿಂದ ಈ ಗಸಗಸೆ ಪಾಯಸ ಏನಿದೆ ಸ್ವಲ್ಪ ಥಿಕ್ನೆಸ್ ಬರುತ್ತೆ. ನೋಡಿ ಸ್ಮೂತಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಒಂದು ಪ್ಯಾನ್ ಇಟ್ಕೊಂಡು 1 ಕಪ್ನಷ್ಟು ಬೆಲ್ಲ ಹಾಕ್ಕೊಂಡು ಇದಕ್ಕೆ 1-2 ಕಪ್ನಷ್ಟು ನೀರು ಸೇರಿಸ್ಬಿಟ್ಟು ಕುದಿಸ್ಕೊಳ್ಳೋಣ. ಯಾಕಂದರೆ ಸೋದಿಸ್ಕೋಬೇಕು, ಬೆಲ್ಲದಲ್ಲಿ ಏನಾದರೂ ಕಸಾನೋ ಅಥವಾ ಕಳ್ಳೋ ಇದ್ದರೆ ಸೋದಿಸ್ಕೊಂಡು ಹಾಕ್ಕೊಳ್ಳೋದು ಒಳ್ಳೆಯದು. ನಾನು ಸೋದಿಸ್ಬಿಟ್ಟು ಹಾಕ್ಕೋತಾ ಇದ್ದೀನಿ. ಇವಾಗ ಮತ್ತೆ ಒಂದು ಬೌಲ್ ಇಟ್ಕೊಂಡು ಒಂದು ಬೌಲಿಗೆ ಬಿಟ್ಟು ಈಗ ಸೋದಿಸಿದೀವಲ್ವ ಆ ಸಿರಪ್ನ ಹಾಕ್ಕೊಂಡು ಈ ಥರ ಚೆನ್ನಾಗಿ ಕಲಸ್ಬಿಟ್ಟು ಸ್ವಲ್ಪ ಹೊತ್ತು ಕುದಿಸ್ಕೊಳ್ಳೋಣ. ಕುದಿದ ಮೇಲೆ ಈಗ ನೈಸ್ಗೆ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀವಲ್ವ ಗಸಗಸೆ ಮತ್ತು ತೆಂಗಿನಕಾಯಿ ತುರಿನ, ಇದನ್ನು ಸೇರಿಸ್ಬಿಟ್ಟು ಸ್ವಲ್ಪ ಅದರಲ್ಲಿ ನೀರು ಹಾಕಿ ಕಲಸ್ಬಿಟ್ಟು ಹಾಕ್ಕೊಳ್ಳೋಣ. ನೋಡಿ ಹಾಕ್ಬಿಟ್ಟು ಚೆನ್ನಾಗಿ ಕಲಸ್ಬಿಟ್ಟು ಒಂದು 5 ನಿಮಿಷಗಳ ಕಾಲ ಅಥವಾ ಎಷ್ಟೊತ್ತು ಬೇಕತ್ತೋ ಅಷ್ಟೊತ್ತು ಕುದಿಸ್ಕೊಳ್ಳೋದು ಸ್ವಲ್ಪ ಅದು ಚೆನ್ನಾಗಿ ಸೆಂಟ್ರಲ್ಲಿ ಕಲಸ್ಕೊಂಡು ಕುದಿಸ್ಕೊಳ್ಳಿ. ಹೊರಗಡೆ ಎಲ್ಲ ಹಾಕಿದ್ದೀವಲ್ವ ಸ್ವಲ್ಪ ಅದು ತಳಕ್ಕೆ ಕೂತ್ಕೋಬೋದು, ಆದ್ದರಿಂದ ಈ ಥರ ಕಲಸ್ಬಿಟ್ಟು ಈಗ ಕುದೀತಾ ಇದೆಯಲ್ವಾ. ಇವಾಗ ಒಂದ್ಸರಿ ಕಲಸ್ಬಿಟ್ಟು ಪ್ಲೇಟ್ ಮುಚ್ಚಿಬಿಟ್ಟು ಸ್ವಿಚ್ ಗ್ಯಾಸ್ನ ಆಫ್ ಮಾಡಿಬಿಡೋಣ. ನೋಡಿ ಇವಾಗ ಮುದ್ದೆನ 5 ನಿಮಿಷ ಬಿಟ್ಟಿದ್ವಲ್ವಾ, 5 ನಿಮಿಷ ಪ್ಲೇಟ್ ಮುಚ್ಚಿಬಿಟ್ಟು ಆಮೇಲೆ ಒಂದ್ಸರಿ ಸ್ವಲ್ಪ ಚೆನ್ನಾಗಿ ಕಲಸ್ಕೊಂಡು ಸ್ವಲ್ಪ ಎಷ್ಟು ಬೇಕಾಗತ್ತೋ ಅಷ್ಟು ಚೆನ್ನಾಗಿ ಸ್ವಲ್ಪ ಎತ್ಕೊಂಡು ಈ ಥರ ಪ್ರೆಸ್ ಮಾಡಿ ನೋಡಿ ಈ ಥರ ಮಾಡ್ಕೊಳ್ಳಿ. ಮಾಡಿಕೊಂಡು ನೀವು ಯಾವುದ್ರಲ್ಲಿ ಶಾವಿಗೆನ ಒತ್ಕೊತೀರೋ ಆ ಪ್ಲೇಟನ್ನು ತಗೊಂಡು ಸ್ವಲ್ಪ ನೀರು ಅಪ್ಲೈ ಮಾಡಿ, ಪ್ಲೇಟ್ಗೆ ಅಪ್ಲೈ ಮಾಡಿಬಿಟ್ಟು ನೋಡಿ ಶಾವಿಗೆ ಪ್ರೆಸ್ ಮಾಡೋದಿದೆಯಲ್ವ ಅದಕ್ಕೆ ಸ್ವಲ್ಪ ನೀರನ್ನು ಅಪ್ಲೈ ಮಾಡಿಬಿಟ್ಟು ಈ ಮುದ್ದೆನ ಫಿಲ್ ಮಾಡಿಕೊಂಡು ತುಂಬಿಸ್ಕೊಂಡು ಇವಾಗ ಶಾವಿಗೆನ ಈ ರೀತಿ ಒತ್ಕೊಳ್ಳಿ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಇದೇ ರೀತಿ ನೀವು ಕೂಡ ತಪ್ಪದೇ ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ರಾಗಿ ತಿನ್ನೋದ್ರಿಂದ ದೇಹಕ್ಕೆ ತುಂಬ ತಂಪು ಕೊಡುತ್ತೆ. ಇದೇ ರೀತಿ ರಿಮೈನಿಂಗ್ ಕೂಡ ಮಾಡ್ಕೊಳ್ಳಿ. ಮಾಡಿಕೊಂಡು ಒಂದು ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ತೆಂಗಿನಕಾಯಿ ಗಸಗಸೆ ಹಾಲಿನಿಂದ ಸರ್ವ್ ಮಾಡಿಕೊಂಡು ಸ್ವಲ್ಪ ತುಪ್ಪದಿಂದ ಸರ್ವ್ ಮಾಡಿಕೊಂಡ್ರೆ ನಮ್ಮ ರಾಗಿ ಶಾವಿಗೆ ರೆಡಿಯಾಗುತ್ತೆ. ಈ ರೆಸಿಪಿನ ತಪ್ಪದೇ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡಿ ನನ್ನ ನಿಮ್ಮ ಭೇಟಿ ಮುಂದಿನ ಹೊಸ ರೆಸಿಪಿಯೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.